ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಲಾಭದಲ್ಲಿದೆ, ನಿಗಮದಲ್ಲಿ ಯಾವುದೇ ನಷ್ಟವಾಗಿಲ್ಲ. ಯಾರು ನಮ್ಮ ಮೇಲೆ ಆರೋಪ ಮಾಡಿಸಿದ್ದಾರೋ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ. ಈ ನಿಗಮದಲ್ಲಿ ಯಾವುದೇ ನಷ್ಟವಾಗಿಲ್ಲ, ಪ್ರತಿ ವರ್ಷವೂ ಲಾಭದಲ್ಲೇ ನಡೀತಾ ಇದೆ. ಯಾರು ನಮ್ಮ ಮೇಲೆ ಆರೋಪ ಮಾಡಿಸಿದ್ದಾರೋ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ, ಅಕ್ರಮ ನಡೆದಿಲ್ಲ ಎಂದು ಸಮರ್ಥನೆಗೆ ಹೇಳಿದಿದೆ ಕೆಎಸ್ಡಿಎಲ್. ಕೆಎಸ್ಡಿಎಲ್ ಸಿಬ್ಬಂದಿ ಈ ಸಮರ್ಥನೆಯನ್ನು ನೀಡಿದ್ದಾರೆ. ಸಾರ್ವಜನಿಕರಿಗೆ ನಮ್ಮ ನಿಗಮದ ಬಗ್ಗೆ ತಪ್ಪು ಸಂದೇಶ ಹೋಗಬಾರದು, ಪ್ರತಿ ವರ್ಷವೂ ನಿಗಮ ಲಾಭದಲ್ಲೇ ನಡೀತಾ ಇದೆ. ಕಚ್ಚಾ ಸಾಮಗ್ರಿ ಖರೀದಿ ಅಕ್ರಮ ಆರೋಪ ಹಿನ್ನೆಲೆಯಲ್ಲಿ ಉಕ್ರೇನ್ ರಷ್ಯಾ ಯುದ್ಧದಿಂದ ಕಚ್ಚಾ ಸಾಮಗ್ರಿ ದರ ಹೆಚ್ಚಾಗಿದೆ. ಉನ್ನತ ಮಟ್ಟದ ತನಿಖೆ ಮಾಡಿ ಭ್ರಷ್ಟಾಚಾರ ನಡೆದಿದ್ರೆ ಹೊರಗಡೆ ಹಾಕಲಿ. ನಾವು ಯಾವ ಅಧಿಕಾರಿಯನ್ನು ಸೇವ್ ಮಾಡಲು ಬಂದಿಲ್ಲ, ನಮ್ಮಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯುತ್ತಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅಕ್ರಮ ನಡೆದಿಲ್ಲ ಎಂದು ಸಮರ್ಥನೆಗೆ ಹೇಳಿದ್ದಾರೆ ಕೆಎಸ್ಡಿಎಲ್ ಸಿಬ್ಬಂದಿ. ನಮ್ಮ ನಿಗಮ ಪ್ರತಿ ವರ್ಷವೂ ಲಾಭದಲ್ಲೇ ನಡೀತಾ ಇದೆ, ಜೊತೆಗೆ ಈ ನಿಗಮದ ಬಗ್ಗೆ ತಪ್ಪು ಸಂದೇಶ ಸಾರ್ವಜನಿಕರಿಗೆ ರವಾನೆಯಾಗಬಾರದು. ಈ ನಿಟ್ಟಿನಲ್ಲಿ ನಿಗಮದ ಸಿಬ್ಬಂದಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕರ್ನಾಟಕ ಸೋಪ್ಸ್ ಹಾಗೂ ಡಿಟರ್ಜೆಂಟ್ಸ್ ಲಿಮಿಟೆಡ್ ಲಾಭದಲ್ಲಿ ನಡೀತಾ ಇದೆ ಅನ್ನುವಂತಹ ಸಮರ್ಥನೆಯನ್ನ ಕೆಎಸ್ಡಿಎಲ್ ಸಿಬ್ಬಂದಿ ನೀಡಿದ್ದಾರೆ. ಯಾರು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೋ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ, ತಪ್ಪು ಸಂದೇಶವನ್ನ ರವಾನಿಸುವಂತಹ ಕಾರ್ಯವನ್ನ ಕೆಲವರು ಮಾಡುತ್ತಿದ್ದಾರೆ. ಸಾರ್ವಜನಿಕರಿಗೆ ತಪ್ಪು ಸಂದೇಶ ನಿಗಮದ ಬಗ್ಗೆ ಹೋಗಬಾರದು, ಆ ನಿಟ್ಟಿನಲ್ಲಿ ಈ ರೀತಿಯ ಸಮರ್ಥನೆಯನ್ನ ನೀಡಿದ್ದಾರೆ ಕೆಎಸ್ಡಿಎಲ್ ಸಿಬ್ಬಂದಿ.